ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಕೆಳಮಹಡಿ ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Center. Quality care, we want excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalburgi. Contact 8496-825555, 08472-251555. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, UPS, ಕ್ಯಾಬಿನೆಟ್, ವೆಬ್ ಕ್ಯಾಮರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು. ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ.
ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್ PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ ಕಲಬುರ್ಗಿ. ಸೆಲ್ ನಂಬರ್ 9448066586. ಸ್ವಾಗತ. ಕತ್ತಲೆ ಋಣಾತ್ಮಕವಾದ್ರೆ ಬೆಳಕು ಧನಾತ್ಮಕ. ಬೆಳಕು ಜೀವನದ ಅಂಧಕಾರವನ್ನ ತೊಡೆದು ಹಾಕುತ್ತೆ. ಬೆಳಕು ಎಂದ್ರೆ ಜ್ಞಾನದ ಸಂಕೇತ. ಇಂತಹ ಬೆಳಕು ಎಂದಾಕ್ಷಣ ನಮ್ಗೆ ನೆನಪಾಗುವುದೇ ದೀಪ. ದೀಪ ಎಂದಾಕ್ಷಣ ನೆನಪಾಗುವುದೇ ದೀಪಾವಳಿ. ಇನ್ಗುಲ್ಬರ್ಗ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಬೆಳಕಿನ ಹಬ್ಬದ ದೀಪಾವಳಿಯ ಶುಭಾಶಯಗಳು. ಮೊದಲಿಗೆ ವಾರ್ತೆಗಳ ಮುಖ್ಯಾಂಶಗಳು. ಆಳಂದ ತಾಲೂಕಿನ ಜಿಡ್ಗಾ ಮಠದಲ್ಲಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಅವರಿಂದ ದೀಪಾವಳಿ ಆಚರಣೆ. ಹಿಂದೂ ಮುಸ್ಲಿಂ ಎಂದು ಜಾತಿ ಧ್ರುವೀಕರಣ ಮೂಲಕ ಬಿಜೆಪಿ ಪ್ರಸಿದ್ಧಿಯಾಗಿದೆ. ಜೆಡಿಎಸ್ ಮುಖಂಡ ನಾಸೀರ್ ಹುಸೇನ್ ಕಿಡಿ. ಈಗ ವಾರ್ತೆಗಳ ವಿವರ. ಪ್ರತಿ ವರ್ಷದಂತೆ ಆಳಂದ ತಾಲೂಕಿನ ಚಿಡ್ಕಾ ಮಠದಲ್ಲಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಯವರ ಬೆಳಕಿನ ಹಬ್ಬ ದೀಪಾವಳಿಯನ್ನ ಭಕ್ತರೊಂದಿಗೆ ಅದ್ಧೂರಿಯಾಗಿ ಆಚರಿಸಲಾಯಿತು. ದೀಪಾವಳಿ ಹಬ್ಬದ ಪ್ರಯುಕ್ತ ಆಳಂದ ತಾಲೂಕಿನ ಚಿಡ್ಕಾ ಮಠದಲ್ಲಿ ಡಾಕ್ಟರ್ ಮುರುಘರಾಜೇಂದ್ರ ಶ್ರೀಗಳಿಗೆ ಸಂಗೀತ ಸಚಿನ ಗಣಾಚಾರ್ಯ, ಅನಿತಾ ಪವನ್ ಕುಮಾರ್ ವಲ್ಕೇರಿ ಸೇರಿದಂತೆ ಅನೇಕ ಸಹೋದರಿಯರು ಆರತಿ ಬೆಳಗಿದ್ರು. ಇನ್ನು ಮಠಕ್ಕೆ ಬಂದ ಭಕ್ತಾದಿಗಳಿಗೆ ಸಿಹಿ ಹಣ್ಣು ಪ್ರಸಾದವನ್ನ ಸಾಮೂಹಿಕವಾಗಿ ವಿತರಿಸಲಾಯಿತು. ಬಳಿಕ ಶ್ರೀಗಳು ಆಶೀರ್ವಚನ ನೀಡಿದ್ರು. ದೀಪಾವಳಿ ಹಬ್ಬದ ಶುಭ ಆಶೀರ್ವಾದವನ್ನು ಕೊಡ್ತಾ ತಂಗಿಗಳು ಬಂದು ಅಣ್ಣಂದಿರಿಗೆ ಆರತಿಯನ್ನು ಮಾಡಿ ಆಶೀರ್ವಿಸುವಂಥ ಶ್ರೇಷ್ಠ ಹಬ್ಬ. ಮನೆಯಲ್ಲಿ ಮಾಡಿಕೊಂಡು ಆ ಮನೆಯ ಬೆಳಕು ಯಾವಾಗಲೂ ಬೆಳಗಲಿ ಅನ್ನುವಂಥ ಶುಭ ಹಾರೈಕೆಗಳು ಆ ತಂಗಿಯಲ್ಲಿ ಮನೆಯಲ್ಲೇ ಹಾರೈಸಿದ್ರೆ ಆ ಮನೆ ಎಷ್ಟೊಂದು ಉಜ್ವಲವಾಗಿ ಬೆಳೀತದೆ. ಆದರೆ ನಿಮ್ಮೆಲ್ಲರ ಪುಣ್ಯ ಎಂಥದ್ದು ಅಂದರೆ ನೀವ್ಯಾರು ಕೂಡ ಆರತಿ ಮನೆಯಲ್ಲಿ ಮಾಡಿಕೊಂಡಿಲ್ಲ, ಅದು ಸಿದ್ಧರಾಮನ ಗುರುಸ್ಥಾನದಲ್ಲಿ ಆರತಿ ಗುರುಸ್ಥಾನದಲ್ಲಿ ಈ ಆರತಿ ಆಗಿದೆ ಅಂದ್ರೆ ನಿಮ್ಮ ಮನೆ ತನ್ನ ಇರಮನೆಗೂ ಸಿದ್ಧರಾಮನ ಜ್ಯೋತಿ ಅಜರಾಮನವಾಗಿ ಬೆಳೆಸ್ತದೆ ಅನ್ನುವಂತಹ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಕೋರಿ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ಅಲಂಪ್ರಭು ಪಾಟೀಲ್ ಹಾಗೂ ತಿಪ್ಪಣ್ಣಪ್ಪ ಕಮಕ್ನೂರ್, ಮುರಳೀಂದರ್ ಎಕ್ಲೂರ್ಕರ್ ಹಾಗೂ ಜಿಡ್ಗಾ ಮುಗಳ್ಖೋಡ ಮಠದ ಸಾವಿರಾರು ಭಕ್ತಾದಿಗಳು ದೀಪಾವಳಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ರಾಜಕೀಯ ಧ್ರುವೀಕರಣ ಮಾಡುತ್ತಿದೆ. ಬೆಲೆ ಏರಿಕೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಜಾತಿಗಳ ಧ್ರುವೀಕರಣದಿಂದ ಹಿಂದೂ ಮುಸ್ಲಿಂ ಮಾಡಿ ಅಧಿಕಾರದಲ್ಲಿ ಉಳಿದು ಪ್ರಸಿದ್ಧಿ ಪಡೆದುಕೊಳ್ತಿರುವ ಬಿಜೆಪಿ ಪ್ರಜಾಪ್ರಭುತ್ವದ ವಿರೋಧಿ ಸರ್ಕಾರವಾಗಿದೆ ಎಂದು ಜೆಡಿಎಸ್ ಮುಖಂಡ ನಾಸೀರ್ ಹುಸೇನ್ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ. ಕಲಬುರಗಿ ನಗರದಲ್ಲಿ ಆಮ್ ಆದ್ಮಿ ಪಕ್ಷ ತೊರೆದ ಕೆಲವರು ಜೆಡಿಎಸ್ ಮುಖಂಡ ನೌಸೀರ್ ಹುಸೇನ್ ಅವರ ನೇತೃತ್ವದಲ್ಲಿ ಜೆಡಿಎಸ್ಗೆ ಸೇರ್ಪಡೆಗೊಂಡ್ರು. ಈ ವೇಳೆ ಪಕ್ಷಕ್ಕೆ ಸ್ವಾಗತಿಸಿ ಮಾತನಾಡಿದ ನೌಸೀರ್ ಹುಸೇನ್ ಅವರು, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಅಧಿಕಾರ ಸಿಗಲೆಂದು ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಡಲಾಗಿದೆ. ಇದೀಗ ದೇಶದಲ್ಲಿ ಬಿಜೆಪಿ ಸರ್ಕಾರ ದಿನದಿಂದ ದಿನಕ್ಕೆ ಏರಿಕೆ ಮಾಡ್ತಿರೋ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರೂ ಜನ ಸುಮ್ಮನಾಗಿದ್ದಾರೆ ಎಂದಿದ್ದಾರೆ. ಆಮ್ ಆದ್ಮಿ ಪಕ್ಷದ ಬಹಳಷ್ಟು ಮುಖಂಡರು ಯಾವ ಕಾರಣಕ್ಕಾಗಿ ಇವತ್ತು ಜಾತ್ಯತೀತ ಜನತೆಗಳನ್ನು ಸೇರಿ ನಮ್ಮ ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರ ನಾಯಕತ್ವದಲ್ಲಿ ಅವರು ಪಕ್ಷವನ್ನು ಸೇರಿದ್ದಾರೆ. ಒಂದು ಆತ್ಮವಿಶ್ವಾಸದಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಜಾತ್ಯತೀತ ಜನತೆದಳಕ್ಕೆ ಸಂಘಟನೆ ಮಾಡ್ತೀವಿ. ಅದರೊಳಗೆ ವಿಶೇಷವಾಗಿ ಇಲ್ಲಿ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಒಂದು ಹೋರಾಟಗಳ ಮುಖಾಂತರ ಮತ್ತು ಸಂಘಟನೆ ಮುಖಾಂತರ ಈ ಪಕ್ಷಕ್ಕೆ ಬಲವರ್ಧನೆ ಮಾಡ್ತೀವಿ ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶದಿಂದ ಅವ್ರು ಬಂದಿದ್ದಾರೆ. ಅವರೆಲ್ಲರಿಗೆ ನಮ್ಮ ಪಕ್ಷದ ವತಿಯಿಂದ, ವಿಶೇಷವಾಗಿ ನನ್ನ ವತಿಯಿಂದ ಮತ್ತು ನಮ್ಮ
ಎಲ್ಲ ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಅಲ್ಪಸಂಖ್ಯಾತ ಸಮಿತಿಯಿಂದ ತಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರಿ ಯಾವ ರೀತಿ ಯುವಕರಿಗೆ ಉದ್ಯೋಗದಿಂದ ವಂಚಿತ ಮಾಡ್ತಾ ಇದ್ದಾರೆ, ಯಾವ ರೀತಿ ಬೆಲೆಗಳು ತಲೆ ಏರ್ತಾ ಇದೆ, ಶ್ರೀ ಸಾಮಾನ್ಯ ಜೀವನ ಇವತ್ತು ಎಷ್ಟು ಭಾರವಾಗಿದೆ ಅಂತಕ್ಕಂಥದ್ದು ನಾವು ಕಲ್ಪನೆ ಮಾಡಿದಷ್ಟು ಕೆಟ್ಟಾಗಿದೆ. ಆದರೂ ಕೂಡ ಇವತ್ತು ಒಂದು ಜಾತಿಗಳ ಮಧ್ಯೆ ಇವತ್ತು ಧ್ರುವೀಕರಣ ಮಾಡಿ ಇವತ್ತು ಹಿಂದೂ ಮುಸ್ಲಿಂ ಅಂತ ಹೇಳಿ ಮಾಡಿ ಅಧಿಕಾರದಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನೂ ಕೂಡ ಅವಳು ಭಾಳ ಪಾಪ್ಯುಲರ್ ಆಗಿ ಅವರು ಹೋಗ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಒಂದು ಕೆಟ್ಟವಾದಂಥ ಒಂದು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಇಂಥ ಸರ್ಕಾರ. ಇದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹಿಡಿತ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ಜನಸಾಮಾನ್ಯರಿಗೆ, ಶ್ರೀಸಾಮಾನ್ಯರಿಗೆ, ಬಡವರಿಗೆ, ಕೆಳಬಡವರಿಗೆ ಅವರಿಗೆ ಅಧಿಕಾರ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಎಲ್ಲೋ ನಿಟ್ಟಿನಲ್ಲಿ ಎಲ್ಲೋ ಅದಕ್ಕೆ ನ್ಯಾಯ ಕೊಡ್ತಾ ಇಲ್ಲ, ಆದರೂ ಕೂಡ ಜನಸಾಮಾನ್ಯ ಕೂತು ಕೇಳ್ತಾ ಇದೆ. 120 ರೂಪಾಯಿಗೆ ಪೆಟ್ರೋಲ್ ಹೋಯ್ತು, ಅದಕ್ಕೆ 19 ರೂಪಾಯಿ ನಿನ್ನೆ ಕಮ್ಮಿ ಮಾಡಿದೆ. ಅಂದರೆ 120 ರೂಪಾಯಿ ಪೆಟ್ರೋಲ್ ಆದರೂ ಕೂಡ ಯಾರು ಒಂದು ಚಕಾರ ಎತ್ತಿಲ್ಲ. ಈಗ ಅದು 15 ರೂಪಾಯಿ ಕಮ್ಮಿ ಮಾಡಿ ಅದಕ್ಕೆ ಏನು ಮಾಡಿದ್ರು, 105 ಮಾಡಿದ್ರು. 105 ಅಂತ ಹೇಳಿದ್ರು ಭಾಳ ಜಾಸ್ತಿ ಅದು ದುಬಾರಿ. ಆದರೆ ಈ ವ್ಯವಸ್ಥೆಯಲ್ಲಿ ಅದು PR ಮ್ಯಾನೇಜ್ಮೆಂಟ್ ಅಂತಾರೆ, ಆ ನಿಟ್ಟಿನಲ್ಲಿ ಹೋಗ್ತಾ ಇದೆ. ನಾವು ಜನರ ಆ ಭಾವನೆಗಳಿಗೆ, ಆ ತೊಂದರೆಗಳಿಗೆ ನಾವು ಸ್ಪಂದಿಸ್ತಾ ಇಲ್ಲ. JDS ಪಕ್ಷಕ್ಕೆ ಸೇರ್ಪಡೆಯಾದವರಿಗೆ ಶುಭ ಕೋರಿ ಅಲೀಂ ಇನಾಮದಾರ್ ಅವರು ಅನಿಸಿಕೆ ವ್ಯಕ್ತಪಡಿಸಿದ್ರು. ಇವತ್ತೊಂದು ದಿವಸ ನಮ್ಮ ಜನತಾದಲ್ ಡಿಸ್ಟ್ರಿಕ್ಟ್ ಆಫೀಸ್ನಲ್ಲಿ ಆಮ್ ಆದ್ಮಿ ಪಕ್ಷದವರು ಮೊನ್ನೆ 2 ತಾರೀಕು ಕುಮಾರಣ್ಣವರು ಮತ್ತು ನಾಸೀರ್ ಹುಸೇನ್ ಉಸ್ತಾದ್ ಸಾಬು ಮತ್ತು ನಮ್ಮ ದೇವೇಗೌಡರು ನೇತೃತ್ವದಲ್ಲಿ ಅಲ್ಲಿ ಬೆಂಗಳೂರು ಆಫೀಸ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅವರಿಗೆ ಇವತ್ತು ನಮ್ಮ ಪಕ್ಷಗಳಿಂದ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಆಫೀಸ್ನಿಂದ ನಾವು ಅವರಿಗೆ ಸಮ್ಮಾನ ವೆಲ್ಕಮ್ ಮಾಡಿ ಅವ್ರ ಸಮ್ಮಾನ ಕಾರ್ಯಕ್ರಮ ಇಲ್ಲಿ ಇಟ್ಕೊಂಡಿದ್ದೆವು. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ನಮ್ಮ ಮುಸ್ತಫಾ ಬಾಬಾ ಇರಲಿ, ನಮ್ಮ ಸಿರಾಜ್ ಶಾಬ್ದಿ ಅವರಿರಲಿ, ಮಲ್ಲು ಅವರಿರಲಿ, ಎಲ್ಲ ನಮ್ಮ ಚವಾಣ್ ಅವರಲ್ಲಿ ಎಲ್ಲರಿಗೆ ಇಲ್ಲಿ ನಮ್ಮ ಪಕ್ಷಗಳಿಂದ ಸಮ್ಮಾನ ಮಾಡಿದ್ದಾರೆ, ದೇವೇನೋ. ಮತ್ತು ಮುಂದಿನ ದಿವಸ ಏನು ಸಮಾಜದ ಒಳಗೆ ಸಮಾಜಕ್ಕೆ ಅಂದರೆ ಬಹುತ್ ಸಾರೇ ಕಾಮ ಜೊ ಹೇ ಯೇ ಸ್ಟೇಟ್ ಗೌರ್ಮೆಂಟ್ BJP ಗೌರ್ಮೆಂಟ್ ಆನೆ ಕೇ ಬಾದ ನಹೀ ಹುಯೇ ಹೈ, ಇಸಿಲಿಯೇ ಯೇ ಲೋಗೋ ಕೋ ಆನೆ ವಾಲೆ ದಿನೋ ಮೇ ಇನ್ಕೆ ಸಾಥ್ ಹಮ್ ಅವಾಮ್ಕೆ ಬೀಚ್ ಮೇ ಜಾಯೆಂಗೇ ಔರ್ ಅವಾಮ್ಕೆ ಜೋ ಭಿ ಮುಷ್ಕಿಲಾತ್ ಹೈ ಇನ್ಶಾಅಲ್ಲಾಹ್, ಚಾಹೆ ಎಜುಕೇಶನ್ ಕೆ ತಾಲ್ಲುಕ್ ಸೆ ರಹೆಂದೇ, ಚಾಹೆ ಮೆಡಿಕಲ್ ಕೆ ತಾಲ್ಲುಕ್ ಸೆ ರಹೆಂದೇ, ಚಾಹೆ ಸಾಫ್ ಸಫಾಯಿ ಕೆ ಕಾಮ್ ಸೆ ರಹೆಂದೇ, ಚಾಹೆ ಲೇಬರ್ ತಫ್ಕಿ ಕೆ ತಾಲ್ಲುಕ್ ಸೆ ರಹೆಂದೇ, ಜೋ ಭಿ ಉನ್ಕೆ ಪರೇಶಾನಿ ಹೈ ಇನ್ಶಾಅಲ್ಲಾಹ್ ಆನೆ ವಾಲೆ ದಿನೋ ಮೇ ಯೇ ತಮಾಮ್ ಟೀಮ್ ಕೋ ಲೇಕೆ ಹಮ್ ಹರ್ ವಾರ್ಡ್ ಕೋ ವಿಸಿಟ್ ಕರೆಂಗೇ ಔರ್ ಹರ್ ವಾರ್ಡ್ ಕೆ ಕಾರ್ಯ ಜೋ ಭಿ ಕಾಮ್ ಹೈ ಇನ್ಶಾಅಲ್ಲಾಹ್ ಆನೆ ವಾಲೆ ದಿನೋ ಮೇ ಜಲ್ದ್ ಸೆ ಜಲ್ದ್ ವೋ ಜೋ ಭಿ ಚಾಹೆ ಕಾರ್ಪೊರೇಷನ್ ಕಮಿಷನರ್ ಕೆ ಅಂಡರ್ ರಹೆಂದೇ, ಚಾಹೆ DC ಸಾಹಬ್ ಕೆ ರಹೆಂದೇ, ಚಾಹೆ RC ಸಾಹಬ್ ಕೆ ರಹೆಂದೇ, ಚಾಹೆ ಇನ್ಚಾರ್ಜ್ ಮಿನಿಸ್ಟರ್ ಕೆ ರಹೆಂದೇ, ಉನ್ಕೆ ಬಾರೇ ಮೇ ಇನ್ಶಾಅಲ್ಲಾಹ್ ಆನೆ ವಾಲೆ ದಿನೋ ಮೇ ಏಕ್ ಇನ್ಕಲಾಬ್ ಬನ್ ಕೆ ಇನ್ಶಾಅಲ್ಲಾಹ್ ಯೇ ಲೋಗೋ ಕೋ ಲೇಕೆ ಇನ್ಶಾಅಲ್ಲಾಹ್ ಇನ್ಕಲಾಬ್ ಏಕ್ ಇನ್ಕಲಾಬ್ ಬನ್ ಕೆ ಹಮ್ ಯೇ ಲೋಗೋ ಕೆ ಉಪರ್ ಏಕ್ ಕಾಮ್ ಕರೆಂಗೇ ಬೋಲ್. ಈ ವೇಳೆ ಶ್ಯಾಮರಾವ್ ಶೂರನ್, ಕೃಷ್ಣ ರೆಡ್ಡಿ, ಬಾಬರ್ ಮುಸ್ತಫಾ, ಶಿವರಾಜ್ ಶಾಬ್ದಿ, ಅಜಮ್ ಪಟೇಲ್, ಆಕಾಶ್, ಶೇಖ್ ಮಂಜೂರ್ ಅಲಿ, ಅರ್ಜುನ್ ಹೊಸಮನಿ, ಶಫಿ ಬಾಬಾ, ಶೇಖ್ ಸೈಫನ್, ವಿಜಯ್ ಕುಮಾರ್ ಚಿಂಚನ್ಸೂರ್, ದತ್ತು ನಾರಾಯಣ್, ಶೇಖ್ ಸಾದಿಕ್ ಹಾಗೂ ಇತರರು ಪಾಲ್ಗೊಂಡಿದ್ರು. ಈಗ ಪುಟ್ಟದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರವನ್ನ ಹರಿದ ಹಿನ್ನೆಲೆ ನಗರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿಮಾನಿಗಳಿಂದ ಪ್ರತಿಭಟನೆ. ಕಲಬುರಗಿ ನಗರದ ಯುನೈಟೆಡ್ ಆಸ್ಪತ್ರೆಯಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಆಸ್ಪತ್ರೆ ಸಿಬ್ಬಂದಿಗಳಿಂದ ಮಹಾಲಕ್ಷ್ಮಿ ಆರಾಧನೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್
ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. Center. Quality care, we want excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalaburgi. Contact 8496-8255-55, 08472-25155. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಕಾಂಟ್ಯಾಕ್ಟ್ 9448066586. ವಿರಾಮದ ನಂತರ ಮತ್ತೊಮ್ಮೆ ಇನ್ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಹಸಿರು ಕ್ರಾಂತಿ ಹರಿಕಾರ ರಾಷ್ಟ್ರ ನಾಯಕ, ಭಾರತದ ಮಾಜಿ ಉಪ ಪ್ರಧಾನಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರವನ್ನ ಕೆಲ ಕಿಡಿಗೇಡಿಗಳು ಹರಿದ ಹಿನ್ನೆಲೆಯಲ್ಲಿ ನಗರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿಮಾನಿಗಳು ರಸ್ತೆ ತಡೆದು ಪ್ರತಿಭಟಿಸಿದರು. ಯಾತಕ್ಕಾಗಿ ಹೋರಾಟ, ಜಯಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೆ ಹೋರಾಟ, ಅವಸ್ತೋ ಜಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಬಾಬು ಜಗಜೀವನ್ ರಾಮ್ ಮಾನ ಮಾಡಿದಂತ ಕಿಡಿಗೇಡಿಗಳಿಗೆ ಮಾನ ಮಾಡಿದಂತ ಸುಳ್ಳು ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರವಿರುವ ಭಾರತದ ಮಾಜಿ ಉಪ ಪ್ರಧಾನಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರವನ್ನ ಹರಿದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳ ಬಳಗದ ಸದಸ್ಯರು ಆಕ್ರೋಶ ಹೊರಹಾಕಿದ್ದಾರೆ. ದೇಶದ ಏಳಿಗೆಗೆ ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆ ಅಪಾರವಾಗಿದೆ. ಕೆಲ ಕಿಡಿಗೇಡಿಗಳು ಅವರ ಭಾವಚಿತ್ರ ಹರಿದಿರೋ ಕಾರಣ ನಗರದಲ್ಲಿ ಅವರ ಅಭಿಮಾನಿಗಳ ಕೃತ್ಯ ಎಸಗಿರುವವರ ವಿರುದ್ಧ ಘೋಷಣೆ ಕೂಗಿದ್ರು. ಈ ವೇಳೆ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಪೊಲೀಸರು ಪ್ರತಿಭಟನಾಕಾರರನ್ನ ನಿಯಂತ್ರಿಸಿದ್ರು.
ಅನೇಕ ಹಬ್ಬಗಳಲ್ಲಿ ದೀಪಾವಳಿ ಹಬ್ಬ ವಿಶೇಷವಾಗಿದೆ. ಪ್ರತಿಯೊಬ್ಬರ ಜೀವನದಲ್ಲಿ ಕತ್ತಲು ತೊಲಗಿ ಜ್ಯೋತಿ ಪ್ರಜ್ವಲಿಸುವ ದೀಪಾವಳಿ ಹಬ್ಬ ದೇಶದೆಲ್ಲೆಡೆ ಸಂಭ್ರಮ ಮನೆ ಮಾಡಿದೆ. ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆ ಸಹ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಮನೆಯಲ್ಲಿ ಕಚೇರಿಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡಲಾಗುತ್ತೆ. ಅದರಂತೆ ಕಲಬುರಗಿ ನಗರದ ಯುನಿಟೈಡ್ ಆಸ್ಪತ್ರೆಯಲ್ಲಿ ಮಹಾಲಕ್ಷ್ಮೀ ಪೂಜೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಭಾಗಗಳಲ್ಲಿ ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡಲಾಗುತ್ತೆ. ಲಕ್ಷ್ಮಿಯು ಸಂಪತ್ತಿನ ಅಧಿದೇವತೆಯಾಗಿದ್ದಾಳೆ. ಮನೆಗಳಿಗೆ ಸಮೃದ್ಧಿ, ಸಂಪತ್ತು ಮತ್ತು ಸದ್ಭಾವನೆಯನ್ನ ಆಹ್ವಾನಿಸಲು ಪೂಜೆಯನ್ನ ಮಾಡಲಾಗುತ್ತೆ. ಇನ್ನು ನಗರದ ಯುನೈಟೆಡ್ ಆಸ್ಪತ್ರೆಯಲ್ಲಿ ಮಹಾಲಕ್ಷ್ಮೀ ಪೂಜೆಯನ್ನ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಈ ಕುರಿತು ಯುನೈಟೆಡ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರು ಮಾತನಾಡಿದ್ದಾರೆ. ಇವತ್ತು ಯುನೈಟೆಡ್ ಹಾಸ್ಪಿಟಲಲ್ಲಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಹಾಲಕ್ಷ್ಮೀ ಮಹಾಸರಸ್ವತಿ ಪೂಜೆಯನ್ನು ಹಮ್ಮಿಕೊಂಡಿದ್ವಿ. ಈ ವರ್ಷ ಒಂದು ಸ್ವಲ್ಪ ಹೋದ ವರ್ಷ ಕಂಪೇರ್ ಮಾಡಿದರೆ ಒಂದು ರಿಲೀಫು, ಒಂದು ವಿಶಿಷ್ಟತೆ ಏನಂದರೆ ಹೋದ ಕಳೆದ ವರ್ಷ ಈ ಒಂದು COVID-19 ಮಹಾಮಾರಿ ಪ್ಯಾಂಡಮಿಕ್ಕಿಂದ ಏನು ಒಂದು ಜನರಿಗೆ ತೊಂದರೆ ಉಂಟಾಯಿತು ಮತ್ತು ಒಂದು ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಾವು ಏನೇನು ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಹಾಕಬೇಕಾಗಿತ್ತು ಹಾಕ್ಕೊಂಡು ಯಾವುದೇ ಹಬ್ಬ ಇರ್ಬೋದು ಹೋದ ವರ್ಷ ನಮಗೆ ಆಚರಿಸ್ಲಿಕ್ಕೆ ಆಗಲಿಲ್ಲ. ದೀಪಾವಳಿ ಇರ್ಬೋದು, ರಂಜಾನ್ ಇರ್ಬೋದು, ಆಚರಿಸ್ಲಿಕ್ಕೆ ನಮಗೆ ಹೋದ ವರ್ಷ ಆಗಿರಲಿಲ್ಲ. ಆದರೆ ಈ ವರ್ಷ ಸ್ವಲ್ಪ ರಿಲೀಫ್ ಅಂತ ಅಂದ್ಕೋಬಹುದು. ಒಂದು ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಒಂದು ಏನು ಬೃಹತ್ ವ್ಯಾಕ್ಸಿನೇಷನ್ ಹಮ್ಮಿಕೊಂಡ ಮೇಲೆ ಒಂದು ಏನು ಒಂದು ಭಾಳ ರ್ಯಾಪಿಡ್ಲಿ ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ಸರ್ಕಾರದಿಂದ ಏನು ಅಚೀವ್ಮೆಂಟ್ ಆಗಿದೆ. ಅದರಿಂದ ಒಂದು ಚೂರು ರಿಲೀಫ್ ಆಗಿ ಈ ವರ್ಷ ಒಂದು ದೀಪಾವಳಿ ಹಬ್ಬ ಸ್ವಲ್ಪ ರಿಲೀಫಾಗಿ ಆಚರಿಸ್ಲಿಕ್ಕೆ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಜನಸಾಮಾನ್ಯರಿಗೆ ನಮ್ಮದು ಎಲ್ಲ ಕಳೆದ ವಾಸಿಯಾಗೋದಂಥ ಪೇಷಂಟ್ಸು, ಎಲ್ಲ ರಿಲೇಟಿವ್ಸು, ಎಲ್ಲ ಜನರಿಗೆ, ಜನಸಾಮಾನ್ಯರಿಗೆ
ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತೇನೆ. ಮತ್ತು ಎಲ್ಲರೂ ದೀಪಾವಳಿ ಹಬ್ಬದ ಆಚರಿಸಬೇಕಾದಂಥ ಸಂದರ್ಭದಲ್ಲಿ ಕೂಡ ಸರ್ಕಾರ ಕೊಟ್ಟಿರತಕ್ಕಂಥ ಎಲ್ಲ ಗೈಡ್ಲೈನ್ಸು ಆದಷ್ಟು ಮಟ್ಟಿಗೆ ನಾವೆಲ್ಲರೂ ಫಾಲೋ ಮಾಡೋಣ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ಸಮಸ್ತ ಜನರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಹಾಲಕ್ಷ್ಮಿ ಪೂಜೆಯೊಂದಿಗೆ ಯುನೈಟೆಡ್ ಆಸ್ಪತ್ರೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಆಚರಿಸ್ತಾ ಇದ್ದೇವೆ. ಎಲ್ಲ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ಎಲ್ಲ ಬಂಧು ಮಿತ್ರರು ಈ ಪೂಜೆಯಲ್ಲಿ ಭಾಗವಹಿಸಿ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಆಳಂದ ತಾಲೂಕಿನ ಚಿಡ್ಗಾ ಮಠದಲ್ಲಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಅವರಿಂದ ದೀಪಾವಳಿ ಆಚರಣೆ. ಹಿಂದೂ ಮುಸ್ಲಿಂ ಎಂದು ಜಾತಿ ಧ್ರುವೀಕರಣ ಮೂಲಕ ಬಿಜೆಪಿ ಪ್ರಸಿದ್ಧಿಯಾಗಿದೆ. ಜೆಡಿಎಸ್ ಮುಖಂಡ ನಾಸೀರ್ ಹುಸೇನ್ ಕಿಡಿ. ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು. ಇಲ್ಲಿಗೆ ಇಂದಿನ ಇಂಗುಲ್ಬರ್ಗ ವಾರ್ತೆಗಳು ಮುಕ್ತವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಬಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಕ್ವಾಲಿಟಿ ಕೇರ್, ರಿವೈಂಡ್ ಎಕ್ಸಲೆನ್ಸ್.
ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಪಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಕಾಂಟ್ಯಾಕ್ಟ್ 8496825555, 0847225155. ವಿಶ್ವದ ಅಗ್ರ ICT ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರ್ಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, UPS ಕ್ಯಾಬಿನೆಟ್, ವೆಬ್ ಕ್ಯಾಮರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು. ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SR ಎಂಬಸಿ ಶಾಪ್, ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರ್ಗಿ. ಸೆಲ್ ನಂಬರ್ 9448066586.